ನಮಸ್ತೆ ಗೆಳೆಯರೇ, ಇದೊಂದು ಸುಮಾರು 1,000 ಅಡಿ ಎತ್ತರದ ಉಭಯ ಶಿಲಾ ಬಂಡೆ. ಅದೊಂದು ಸಾಹಸಮಯ ಅನುಭವ. ಸುತ್ತಲೂ ಬಯಲು, ಮಧ್ಯದಲ್ಲಿ ಭೂಮಿಯ ಒಳಗಿನಿಂದ ನುಸುಳಿದಂತೆ ಕಾಣುವ ಬೃಹತ್ ಕಲ್ಲಿನ ಪರ್ವತ. ನೋಡಲು ಶಿವಲಿಂಗವನ್ನೇ ಹೋಲುವ ಈ ಉಭಯ ಪರ್ವತ ಇರುವುದು ನಮ್ಮ ಪಕ್ಕದ ರಾಜ್ಯ ಆಂಧ್ರದ ಚಿತ್ತೂರಿನ ಸಮೀಪ, ಅಂದರೆ ತಿರುಪತಿಯ ಪಕ್ಕ. ಈ ಬಂಡೆಯನ್ನು ಏರಲೆಂದೇ ಅಹೋರಾತ್ರ ಸುಮಾರು ದಿನಗಳಿಂದ ದೇಹವನ್ನು ಅಣಿಗೊಳಿಸಿದ್ದ. ಈ ಬೆಟ್ಟವನ್ನು ಹತ್ತುವುದು ಒಂದು ದಿವ್ಯ ಅನುಭವ ಕಣ್ರಿ. ಪ್ರತಿ ಹೆಜ್ಜೆಗೂ ಸಾಹಸ, ಮತ್ತು ಅಷ್ಟೇ ಅಪಾಯಕಾರಿ ಕೂಡ. ಈ ಹಿಂದೆ ಬೆಟ್ಟದ ಸುತ್ತಲಿನ ಜಾಗ ದಟ್ಟ ಅರಣ್ಯ ಪ್ರದೇಶವಾಗಿತ್ತು. ಕಾಲಾಂತರದಲ್ಲಿ ಹುಲಿಗಳು ಈ ಪರ್ವತವನ್ನು ಮನೆ ಮಾಡಿಕೊಂಡಿದ್ದವು. ಈ ಪರ್ವತದಿಂದ ಹುಲಿ ಬಂದರೆ ಬೆಟ್ಟಕ್ಕೆ ಮೇಯಲು ಹೋದ ಪಶುಗಳು ಚೆಲ್ಲಾಪಿಲ್ಲಿಯಾಗುತ್ತಿದ್ದವು ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ಬೆಟ್ಟಕ್ಕೆ ಪುಲಿಗುಂಡು ಎಂಬ ಹೆಸರು ಬಂದಿದೆ. ಪುಲಿ ಅಂದರೆ ಹುಲಿ, ಗುಂಡು ಅಂದರೆ ಬೆಟ್ಟ, ಕಲ್ಲಿನ ಬೆಟ್ಟ. ಎರಡಾಗಿ ಸೀಳಿದಂತೆ ಕಾಣುವ ಈ ಪರ್ವತವನ್ನು ಪಾರ್ವತಿ ಮತ್ತು ಪರಮೇಶ್ವರ ಎಂದು ಹೇಳಲಾಗುತ್ತದೆ. ಪುಲಿಗುಂಡು ಪರ್ವತವನ್ನು ಏರಲು ಕಲ್ಲಿನ ಮೆಟ್ಟಿಲುಗಳು ಮತ್ತು ಕಬ್ಬಿಣದ ಮೆಟ್ಟಿಲುಗಳು ಲಭ್ಯವಿವೆ. ಇವುಗಳ ಮೇಲೆ ಹತ್ತುವುದು ಸಾಹಸವಿದ್ದಂತೆ. ಹಿಂದೆ ಇಲ್ಲಿ ಮೆಟ್ಟಿಲುಗಳಿರಲಿಲ್ಲ. ಭಕ್ತರು ಏಣಿ ಹಗ್ಗಗಳ ಸಹಾಯದಿಂದ ಬೆಟ್ಟ ಹತ್ತುತ್ತಿದ್ದರು. ಹಾಗಾಗಿ ಹುಲಿಯಂತಹವರು ಮಾತ್ರ ಹುಲಿಗುಂಡನ್ನು ಹತ್ತಬಹುದು ಎನ್ನುತ್ತಿದ್ದರು. ಬೆಟ್ಟದ ತುದಿ ತಲುಪುವ ಮೊದಲು ಕಲ್ಯಾಣಿಯನ್ನು ಕಾಣಬಹುದು. ನಾವು ಹೋದಾಗ ಸ್ವಲ್ಪ ಹೆಚ್ಚೇ ಬಿಸಿಲು ಇದ್ದುದರಿಂದ ಕಲ್ಯಾಣಿಯಲ್ಲಿ ನೀರು ಕಡಿಮೆಯಾಗಿ ತಾವರೆಯು ಒಣಗಿದ್ದವು. ಬಹುಶಃ ಬೇರೆ ಋತುಮಾನಗಳಲ್ಲಿ ಇಲ್ಲಿನ ಪುಷ್ಕರಣಿಯಲ್ಲಿ ಸುಂದರ ತಾವರೆ ಹೂಗಳನ್ನು ಕಾಣಬಹುದು. ಬೆಟ್ಟದ ತುದಿಯಲ್ಲಿ ಪುಲಿಗುಂಟೇಶ್ವರ ದೇವಾಲಯ ಇದೆ. ಲಿಂಗಾಕೃತಿಯಲ್ಲಿರುವ ಎರಡು ಬೃಹತ್ ಕಲ್ಲಿನ ಪರ್ವತಗಳು ನೋಡಲು ಬಹಳ ಆಕರ್ಷಕವಾಗಿವೆ. ಈ ಬೆಟ್ಟದ ಆಕಾರವಷ್ಟೇ ಅಲ್ಲ, ಬೆಟ್ಟದ ತುದಿಯಿಂದ ಹತ್ತಿರದ ಎಲ್ಲ ಹಳ್ಳಿಗಳು, ವನಗಳು, ಸರೋವರಗಳು, ಕೃಷಿ ಭೂಮಿ ಮತ್ತು ಸುತ್ತಲೂ ಕಲ್ಲಿನ ಪರ್ವತಗಳ ಸಂಪೂರ್ಣ ಶ್ರೇಣಿಯ ಪ್ರಕೃತಿ ಸೌಂದರ್ಯವು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ. ಆಧ್ಯಾತ್ಮಿಕ ಮತ್ತು ಪ್ರವಾಸಿ ಕೇಂದ್ರವೆಂದು ಕರೆಯಲ್ಪಡುವ ಪುಲಿಗುಂಡು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಕಾರ್ವೇಟಿ ನಗರದ ಅರಸರ ಆಳ್ವಿಕೆಯಲ್ಲಿದ್ದ ಕಲ್ಲೂರು, ಪಾಕಳ, ಪಾಳಯಂ, ಮೊಗರಾಳ, ಪುಲಿಚರ್ಲ, ರೊಂಪಿಚರ್ಲ, ನರಗತಿ ಪಾಳೆಗಾರರು ಬ್ರಿಟಿಷರ ವಿರುದ್ಧ ನಿಂತಿದ್ದರು. ಪಾಳೆಗಾರರು ಬ್ರಿಟಿಷರ ಸೇನೆಯಿಂದ ಸುತ್ತುವರಿದು ಪ್ರಾಣ ಉಳಿಸಿಕೊಳ್ಳಲು ಪುಲಿಗುಂಡುವಿನ ಮನೆಗಳಲ್ಲಿ ಆಶ್ರಯ ಪಡೆದಿದ್ದರು ಎನ್ನಲಾಗಿದೆ. ಒಟ್ಟಿನಲ್ಲಿ ಇದೊಂದು ಅದ್ಭುತ ಅನುಭವ. ಕಿರಿದಾದ ದಾರಿ, ಕಲ್ಲಿನ ಮೆಟ್ಟಿಲುಗಳು ಮತ್ತು ಕಬ್ಬಿಣದ ಮೆಟ್ಟಿಲುಗಳು, ಈ ಕಟ್ಟಿನ ಜಾಗದಲ್ಲಿ ನುಸುಳುವುದು, ಈ ಶಾರ್ದೂಲ ಶರೀರದ ಅಹೋರಾತ್ರನಿಗೆ ಕಷ್ಟಕರವೇ. ಅಸಾಧ್ಯವಾದದ್ದು ಸಾಧ್ಯವಾಗಿದ್ದು ಈ ಪುಲಿಗುಂಡೇಶ್ವರನ ಆಶೀರ್ವಾದದಿಂದ. ಧನ್ಯವಾದ. ಅಹೋರಾತ್ರ ಶಿವಾಯ ಓಂ ನಮಃ ಶಿವಾಯ. ಕಾಣದವನೆ ಮಂಗಾ.
ಹರಿಲಿಂಗ ಮನೆ ಮಂದಿ ಎಲ್ಲ ಲಿಂಗ ಊರು ಕೇರಿಲಿಂಗ ಮನೆ ಮಂದಿ ಎಲ್ಲ ಲಿಂಗ ಊರು ಕೇರಿಲಿಂಗ ಮರವು ಲಿಂಗ ಗಿಡವು ಲಿಂಗ ಮರವು ಲಿಂಗ ಗಿಡವು ಲಿಂಗ ಪ್ರಾಣಿ ಪಕ್ಷಿ ಲಿಂಗ ಗಂಗಲಿಂಗ ತುಂಗಲಿಂಗ ಗಂಗಲಿಂಗ ತುಂಗಲಿಂಗ ಹಿಮದ ಶೃಂಗಲಿಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ಗಂಗಲಿಂಗ ತುಂಗಲಿಂಗ ಹಿಮದ ಶೃಂಗಲಿಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ ದೇಹ ದೇಶ ದೇವಲಿಂಗ ಸೇರಲವನ ಸಂಗ